ಚುನಾವಣಾ ಅಧಿಕಾರಿಗಳು ಎಂ ಟಿ ಬಿ ನಾಗರಾಜ್ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಓಕೆ, ನನಗೆ ಯಾಕೆ ಬಿಡಲ್ಲ ಅಂತ ಎಂ ಟಿ ಬಿ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಚುನಾವಣಾ ಅಧಿಕಾರಿಗೆ. ಚುನಾವಣಾ ಅಧಿಕಾರಿ ಮಾತು ಮೀರಿ ಒಳಪ್ರವೇಶಿಸಿದ್ದಾರೆ ಎಂ ಟಿ ಬಿ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ನಾಮಪತ್ರ ಸಲ್ಲಿಸದೆ ಬಂದು ಹೋಗಿದ್ದಾರೆ ಎಂ ಟಿ ಬಿ. ಮೊನ್ನೆನೇ ನಾಮಪತ್ರ ಸಲ್ಲಿಸಿಬಿಟ್ಟಿದ್ದಾರೆ ಅವರು. ತಾಲೂಕು ಕಚೇರಿಗೆ ಸುಮ್ಮನೆ ಬಂದರು, ಸುಮ್ಮನೆ ಹೋದರು ಎಂ ಟಿ ಬಿ. ಹಾಗಾಗಿ ಒಳಗಡೆನೆ ಬಿಡಬೇಡಿ ಅಂತಂದ್ರು, ಆದರೂ ಕೂಡ ಅದಕ್ಕೆ ಫೋರ್ಸೆಬಲ್ ಆಗಿ ಒಳಗಡೆ ಹೋಗಿದ್ದಾರೆ ಎಂ ಟಿ ಬಿ ನಾಗರಾಜ್ ಅವರು. ಓಕೆ, ಎಂ ಟಿ ಬಿ ನಾಗರಾಜ್ ಅವರು ಮೊನ್ನೆನೇ ಸಾಂಕೇತಿಕವಾಗಿ ಒಂದು ಸಲ್ಲಿಸಿಬಿಟ್ಟಿದ್ರು ನಾಮಪತ್ರವನ್ನು. ಈಗ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಬಂದರು, ಈಗ ಒಳಗಡೆಗೆ ಹೋಗಿ ಅಲ್ಲಿ ನಾಮಪತ್ರ ಏನು ಸಲ್ಲಿಸಲಿಲ್ಲ, ಸುಮ್ಮನೆ ಹೋದರು, ಒಂದು ಮಾತಾಡಿ ಒಂದು ನಮಸ್ಕಾರ ಹೇಳಿಬಿಟ್ಟು ವಾಪಸ್ ಬಂದಿದ್ದಾರೆ. ಅವ್ರನ್ನ ಒಳಗಡೆಗೆ ಬಿಡೋಕ್ಕೆ ತಯಾರಿಲ್ಲ ಅಂತೆ, ನಾಮಪತ್ರ ಸಲ್ಲಿಕೆನೆ ಇರಲಿಲ್ಲ. ಸೊ ಹಾಗಾಗಿ ಒಂದಿಷ್ಟು ಕ್ಲಾಸನ್ನು ತಗೊಂಡಿದ್ದಾರೆ, ಮಾತು ಮೀರಿ ಒಳಗಡೆ ಹೋಗಿದ್ದಾರೆ ಅನ್ನೋದು. ಎಂ ಟಿ ಬಿ ನಾಗರಾಜ್ ಅವ್ರಿಗೆ ಒಳಗಡೆ ಬಿಡಬೇಡಿ ಅಂತ ಹೇಳಿದರು, ಆದರೂ ಕೂಡ ಅವ್ರು ಒಳಗಡೆಗೆ ತಲೆ ಕೆಡಿಸ್ಕೊಳ್ಳಾರ್ದೇ ಒಳಗಡೆಗೆ ಬಂದಿದ್ದಾರೆ. ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನು. ನೋಡಿ, ಎಂ ಟಿ ಬಿ ನಾಗರಾಜ್ ಅವರು ಹೋದ್ರು, ನಾಮಪತ್ರ ಸಲ್ಲಿಸ್ಲಿಲ್ಲ, ಏನಿಲ್ಲ, ಕೈ ಮುಗಿದ್ರು ವಾಪಸ್ ಹೋದ್ರೆ. ನನಗೆ ಯಾಕೆ ಬಿಡಲಿಲ್ಲ ಅಂತ ಎಂ ಟಿ ಬಿ ನಾಗರಾಜ್ ಅವರು ಕ್ಲಾಸು, ನನಗೆ ಯಾಕೆ ಬಿಡಲಿಲ್ಲ ನೀವು ಅಂತ ಹೇಳಿ. ಸೊ ನಾಮಪತ್ರ ಸಲ್ಲಿಸದೆ ಬಂದು ಹೋದ್ರು ಎಂ ಟಿ ಬಿ. ಈಗಾಗಲೇ ಸಭೆ ಮುಕ್ತಾಯ ಆಗಿದೆ, ಈಗಾಗಲೇ ಅವರು ವಿಧಾನಸೌಧದಿಂದ ನಿರ್ಗಮಿಸಿದ್ದಾರೆ. ಕೆಲವೇ ಕೆಲವು ನಿಮಿಷಗಳಲ್ಲಿ ಈ ಒಂದು ಹೊಸಕೋಟೆ ನಗರಕ್ಕೆ ಆಗಮಿಸಿ ನಾವು ಏನು ನಾಮಪತ್ರವನ್ನು ಸಲ್ಲಿಸಿದ್ದೇವೆ, ಈಗಾಗಲೇ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಇವತ್ತು ಆಗಮಿಸಿದ್ದಾರೆ. ಇವರೆಲ್ಲರನ್ನು ಕುರಿತು ಈ ಉಪಚುನಾವಣೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಎಂ ಟಿ ಬಿ ನಾಗರಾಜ್ ಅವರ ಪರವಾಗಿ ಚುನಾವಣೆ ಪ್ರಚಾರ ಮಾಡಲಿಕ್ಕೆ ಕೆಲವು ನಿಮಿಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಆಗಮಿಸಲಿದ್ದಾರೆ. ನಾವೆಲ್ಲ ಅಭಿಮಾನಿಗಳು, ಕಾರ್ಯಕರ್ತರನ್ನು ಇವತ್ತು ಆಹ್ವಾನ ಕೊಟ್ಟು ಎಲ್ಲರ ಸಮ್ಮುಖದಲ್ಲಿ ನಾ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದೆ. ಸರ್, ಒಂದು ನಿರೀಕ್ಷೆ ಇತ್ತು ಬಚ್ಚೇಗೌಡರು ಬರ್ತಾರಂತ, ಇವತ್ತು ಬಂದಿಲ್ಲ ಸರ್? ಇವತ್ತು ಬಚ್ಚೇಗೌಡರಿಗೂ ಆಹ್ವಾನವನ್ನು ಕೊಟ್ಟಿದ್ವಿ, ಬರಬೇಕಾಗಿತ್ತು, ಬಂದಿಲ್ಲ. ಕಾರಣಗಳ ಅವರನ್ನೇ ನೀವು ಕೇಳಿದ್ರು, ಅವರ ಪಕ್ಷದ ಮುಖಂಡರಲ್ಲೇ ಮನವರಿಕೆ ಮಾಡ್ತಾರೆ. ನಿಮ್ದೇ ಪಕ್ಷದ ಮುಖಂಡರಲ್ವಾ ಸರ್? ನಿಮ್ಮದೇ ಪಕ್ಷದ ಮುಖಂಡರು ಈಗ ಪಕ್ಷಕ್ಕೆ ಹೋಗಿದ್ದೀರಿ? ಈಗ 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 ನಾನು ಇನ್ನೂ ಕೂಡ ಅಲ್ಲಿ ಸದಸ್ಯತ್ವದಲ್ಲಿ ಇದ್ದೇನೆ ಅಷ್ಟೇ, ಅರ್ಥ ಆಯ್ತಾ? ನಾನು ಒಬ್ಬ ಕಾರ್ಯಕರ್ತನಾಗಿದ್ದೇನೆ, ಕಾರ್ಯಕರ್ತನಾಗಿ ಇವತ್ತು ನನ್ನ ಕರ್ತವ್ಯ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಕ್ಕಂಥ ನನ್ನ ಕರ್ತವ್ಯವನ್ನು ನಾನು ಇವತ್ತು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಆ ಪಕ್ಷದ ಮುಖಂಡರುಗಳೇ ಅದನ್ನು ತೀರ್ಮಾನ ಮಾಡ್ತಾರೆ. ಓಕೆ, ನಾಮಪತ್ರ ಸಲ್ಲಿಸಿದ್ದೀನಿ ಇವತ್ತು ಅಂತ ಹೇಳ್ತಾರೆ, ಬಟ್ ಅಲ್ಲಿ ಒಳಗಡೆಗೆ ಹೋದಾಗ ಮಾತ್ರ ನಾಮಪತ್ರ ಸಲ್ಲಿಸಲ್ಲ, ಕೈ ಮುಗಿದು ವಾಪಸ್ ಬರ್ತಾರೆ. ಕಾರಣ ಏನು ಅಂತಂದರೆ, ಅವರು ಕಳೆದ ಶುಕ್ರವಾರವೇ ನಾಮಪತ್ರ ಸಲ್ಲಿಕೆ ಮಾಡಾಗಿತ್ತು, ಅವರು ಸಾಂಕೇತಿಕವಾಗಿ ಅವತ್ತು ನಾಮಪತ್ರ ಸಲ್ಲಿಕೆ ಮಾಡಿದರು. ಸೊ ಹಾಗಾಗಿ ಇವತ್ತು ನಾಮಪತ್ರ ಸಲ್ಲಿಕೆ ಯಾಕೆ ಮಾಡೋದು ಅಂತ ಹೇಳಿಬಿಟ್ರು, ಅಥವಾ ಇನ್ನೇನಾದರೂ ಕಾರಣ ಇತ್ತು ಗೊತ್ತಿಲ್ಲ.